వసుప్రదః. అవును, వసుహేతాః. అల్ల, భగవంతనన్నే చింతన మాడబేక? ಯಾರದಾದರೂ ಒಂದು ದೇವತಾ ಶಕ್ತಿಯನ್ನು ಚಿಂತನೆ ಮಾಡೋದಪ್ಪ, ಅದು ಇಂಥದೇ ರೂಪ, ಇಂಥದೇ ಭಗವಂತನದ್ದೇ ರೂಪ ಆಗಬೇಕು ಅಂತ ಯಾವುದಾದ್ರೂ ದೇವತೆ. ಆದರೆ ಅದಕ್ಕಂದ್ರೆ ವಸುವೇದಾಹ, ವಸುಗಳು ಅಂದ್ರೆ ದೇವತೆಗಳು ಅಂತ ಅರ್ಥ. ಯಾರು ಪ್ರತಿಯೊಬ್ಬರ ಒಳಗೂ ನಮ್ಮನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ವಾಸವಾಗಿರುತ್ತಾರೋ ಅವರು ವಸುಗಳು. ಅಂದ್ರೆ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ವಸು ಅಂತ ದೇವತೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ವರ್ಗವೂ ಇದೆ. ಜನರಲ್ ಆಗಿ ವಸುಗಳು ಅಂತಂದ್ರೆ ದೇವತೆಗಳು, ಎಲ್ಲ ದೇವತೆಗಳು ವಸುಗಳು. ಯಾಕೆ? ವಸಂತಿ ಅವನು ನಮ್ಮೊಳಗೆ ವಾಸವಾಗಿದ್ದು ನಮ್ಮನ್ನ ಪ್ರೇರಣೆ ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ಸೂರ್ಯ, ಕಿರಿಯಲ್ಲಿ ಚಂದ್ರ, ಮೂಗಲ್ಲಿ ಅಶ್ವಿನಿ ದೇವತೆಗಳು, ನಾಲಿಗೆಯಲ್ಲಿ ವರುಣ, ವಾಗಿಂದ್ರಿಯದಲ್ಲಿ ಅಗ್ನಿ, ಕೈಯಲ್ಲಿ ಇಂದ್ರ, ವಾಸವ, ಅದು ಇವರೆಲ್ಲ ವಸುಗಳು. ವಸುಗಳು ಅಂದ್ರೆ ವಸಂತಿ ಇತಿ ವಸವಾಹ. ನಮ್ಮ ದೇಹದೊಳಗೆ ವಾಸ ಮಾಡಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವ ತತ್ವಾಭಿಮಾನಿ ದೇವತೆಗಳು. ಇಂದ್ರನನ್ನ ನಮಗೆ ಒಳ್ಳೆ ಬುದ್ಧಿ ಬರಬೇಕು ಅಂದ್ರೆ ಬುದ್ಧಿಯ ದೇವತೆಯನ್ನು ಸ್ತೋತ್ರ ಮಾಡ್ಬೇಕಪ್ಪ. ಒಳ್ಳೆ ಮಾತು ಬರಬೇಕಂದ್ರೆ ಅಗ್ನಿಯನ್ನು ಸ್ತೋತ್ರ ಮಾಡ್ಬೇಕು. ಇಲ್ಲ, ಕಿವಿ ಸರಿಯಾಗಿ ಕೇಳಬೇಕು ಅಂದ್ರೆ ಚಂದ್ರನನ್ನು ಸ್ತೋತ್ರ ಮಾಡ್ಬೇಕು. ಕಣ್ಣು ಸರಿಯಾಗಿ ಕಾಣಬೇಕಾಗಿದ್ರೆ ಸೂರ್ಯನನ್ನು ಸ್ತೋತ್ರ ಮಾಡ್ಬೇಕು. ಹೇಳ್ತಾರೆ ಇವರು, ಯೋಗಾಚಾರ್ಯರು ಹೋದ್ರೆ ಸೂರ್ಯ ನಮಸ್ಕಾರ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಹಾಗೆ ಒಂದೊಂದಕ್ಕೂ ಒಬ್ಬೊಬ್ಬನು ಎಲ್ಲಕ್ಕೂ ಮನಸ್ಸಿನಲ್ಲಿ ಭಗವಂತನ ತುಂಬಿಕೊಂಡ್ರೆ ಆಯ್ತಾ? ಬೇರೆ ಬೇರೆ ದೇವತೆಗಳು ಬೇಡವಾ? ಆರೋಗ್ಯ ಭಾಸ್ಕರ ಆದಿಚ್ಛೆ, ಆರೋಗ್ಯ ಬೇಕಾಗಿದ್ರೆ ಸೂರ್ಯನನ್ನ ಪ್ರಾರ್ಥನೆ ಮಾಡು, ಆಮೇಲೆ ಜ್ಞಾನ ಬೇಕಾಗಿದ್ರೆ ಶಿವನನ್ನು ಪ್ರಾರ್ಥನೆ ಮಾಡು ಅಂತೆಲ್ಲ ಬೇರೆ 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 ದೇವತೆಗಳು ಹೇಳ್ತಾರೆ. ಮದುವೆ ಆಗ್ಬೇಕಾಗಿದ್ರೆ ಪಾರ್ವತಿಯನ್ನು ಪ್ರಾರ್ಥನೆ ಮಾಡು, ಸ್ವಯಂವರ ಪಾರ್ವತಿ. ಅದು ಏನು ಬರೇ ಭಗವಂತ ಅಂತ ಹೇಳಿ ನಮ್ಗೆ ಮದುವೆ ಆಗೋದು ಬೇಡ, ಮಕ್ಕಳಾಗೋದು ಬೇಡ, ಬರೇ ನಾರಾಯಣ ನಾರಾಯಣ ಅಂತ ಕೂತ್ಕೊಂಡ್ರೆ ಆಯ್ತಾ? ಅದಕ್ಕೆ ವಸುರೇತಾಹ, ಎಲ್ಲ ದೇವತೆಗಳು ಯಾರ ರೇತಸ್ಸಿನಿಂದ ಅಂದ್ರೆ ಯಾವ ಕಾರಣ ಪುರುಷನಿಂದ ಸೃಷ್ಟಿಯಾದವರೋ ಸಮಸ್ತ ದೇವತೆಗಳ ಮೂಲ ಶಕ್ತಿ ಅವರಪ್ಪ. ಆದ್ರಿಂದ ಎಲ್ಲ ದೇವತೆಗಳು ಕೂಡ ಇಲ್ಲಿಂದಲೇ ಮೂಡಿ ಬಂದವರು. ಅದರ ಮೂಲ ಸ್ಥಾನ ಇದು, ಇದು ಉದ್ಗಮ ಸ್ಥಾನ. ಗಂಗೋತ್ರಿ ಕಡೆ ಇಲ್ಲಿಂದ ಹೊರಡೋದು ಗಂಗೆ, ಇಲ್ಲಿಂದ ಹೊರಡೋದು ಯಮುನೋತ್ರಿ. ಹಾಗೆ ಎಲ್ಲಾ ದೇವತೆಗಳ ವಸುಗಳ ರೇತಸ್ ಅಂದ್ರೆ ಮೂಲ ಸ್ಥಾನ ಶಕ್ತಿಯಾಧಾರ ಆದದ್ದು ಇಲ್ಲಿಂದ. ಅದರಿಂದ ಮೂಲ ಸ್ಥಾನಕ್ಕೆ ನೀನು ಹೋಗಿ ಪ್ರಾರ್ಥನೆ ಮಾಡಿದರೆ ಎಲ್ಲ ಆಗತ್ತಪ್ಪ. ಅಷ್ಟೇ ಅಲ್ಲ, ವಸು ಅಂತ ಒಂದು ಗಣ ಇದೆ ದೇವತೆಗಳಲ್ಲಿ. ದ್ರೋಣ, ಪ್ರಾಣ, ಧ್ರುವ, ಅರ್ಥ, ಅಗ್ನಿ, ದೋಷ, ವಸ್ತು, ವಿವಾಹ, ವಸು, ಎಂಟು ಜನ ಅಷ್ಟ ವಸುಗಳು. ಈ ದೇವತೆಗಳ ಸಮಸ್ತ ದೇವತೆಗಳು ವಸುಗಳು. ಇದರಲ್ಲಿ ಎಂಟು ಮಂದಿ ವಿಶಿಷ್ಟರಾದಂತಹ ವಸುಗಳ ಅಂತ ಹೆಸರಿನ ದೇವತೆಗಳು. ಅವರಲ್ಲಿ ರೇತಸ್ ಅಂದ್ರೆ ಮುಖ್ಯ ಪ್ರಧಾನನಾಗಿರ್ತಕ್ಕ ವಸು, ರೇತಸ್ ಅಂದ್ರೆ ಅಗ್ನಿ. ಆ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಅಗ್ನಿ ಪ್ರತೀಕದಲ್ಲಿ ನಮ್ಮಿಂದ ಪೂಜೆ ಮಾಡುವ ಭಗವಂತ ವಸುರೇತಾಸ್. ವಸುರೇತಾಹ ಆಮೇಲೆ ಏನ್ ಮಾಡ್ತಾನೆ? ವಸುಪ್ರದಃ, ನೀನು ಬಯಸಿದಂತ ದೇವತೆ. ನೀನೇನು ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು ಅಂತಲ್ಲ, ಆ ದೇವತೆಗೆ ನೀನೇನು ಹೇಳಿದ್ದು? ಆರೋಗ್ಯ ಬರಬೇಕಾಗಿದ್ರೆ ಸೂರ್ಯನ ಪ್ರಾರ್ಥನೆ ಮಾಡಬೇಕು. ಸೂರ್ಯನಿಗೆ ಆರೋಗ್ಯ ಕೊಟ್ಟವನಯ್ಯ ಅವನು, ನಿಂತಲೇ ಅವನು ಸೂರ್ಯನಿಗೆ ಪ್ರಾರ್ಥನೆ ಮಾಡ್ತೀನಿ. ವಸುನಾಮಪಿ ಪ್ರದಃ, ದೇವತೆಗಳು ಬಯಸಿದ್ದನ್ನು ಕೊಟ್ಟವ ಅವ, ಆ ದೇವತೆಗಳು ನಿನ್ನ ಕೊಡ್ತಾರೆ ಅಂತ ಅವನು ಕೊಟ್ರೆ ಇವನು ಕೊಟ್ಟು ನಿನ್ನ ಕೊಡ್ತಾರೆ. ಅದನ್ನ ಎಲ್ಲಕ್ಕೂ ಮೂಲ ಸಮಸ್ತ ದೇವತೆಗಳ ಅಭೀಷ್ಟವನ್ನು ಕೊಟ್ಟವ ಅವ. ವಸುವಿನಲ್ಲಿ ಅಗ್ನಿಯಲ್ಲಿ ಇದ್ದು ನಿನ್ನ ಅಭೀಷ್ಟವನ್ನು ಕೊಡತಕ್ಕವ ಅವನು, ಎಲ್ಲ ದೇವತೆಗಳ ಅಭೀಷ್ಟವನ್ನು ಕೊಟ್ಟವ. ನೀನು ಬಯಸಿದ ವಸುದ್ರ ಸಂಪತ್ತನ್ನು ನಿನಗೆ ಕೊಡುವವ. ಏನು ಸಂಪತ್ತು ಕೇಳಿದ್ರು ಕೊಡ್ತಾನೆ, ದುಡ್ಡು ಕೇಳಿದ್ರು ದುಡ್ಡು ಕೊಡ್ತಾನೆ, ದುಡ್ಡು ಬೇಡ ಜ್ಞಾನ ಕೊಡೋದನ್ನು ಕೊಡ್ತಾನೆ. ಏನ್ ಬೇಕು ಅನ್ನೋದು ನಿನಗೆ ಸಂಪತ್ತು. ಏನೂ ಬೇಡ ಅಂತ ಹೇಳಿದ್ರೆ ದೊಡ್ಡ ಸಂಪತ್ತು ಅಂದ್ರೆ ದೇವರೇ ದೊಡ್ಡ ಸಂಪತ್ತು, ತನ್ನದೇ ತಾನು ಕೊಟ್ಟುಕೊಳ್ತಾನೆ. ಆದ್ರೆ ಅದು ಬೇಕು ಇದು ಬೇಕು ಅಂತ ಕೇಳಬಾರದು, ಏನು ಕೇಳಬಾರದು. ಆವಾಗ ಹನುಮಂತನ ಹಾಗೆ, ಅಂಜನೇಯನ ಹಾಗೆ, ಅಂಜನೇಯ ಲಂಕೆಗೆ ಹೋಗಿ ಬಂದ, ಸೀತೆಯನ್ನ ಮಾತಾಡಿಸಿ ಬಂದ. ಸೀತೆಯನ್ನು ಮಾತಾಡಿಸಿ ಬಂದದ್ದೇ ರಾಮಾಯಣದ ಅತ್ಯದ್ಭುತ ಘಟನೆಗಳಲ್ಲಿ ಬಂದದ್ದು. ಯಾಕೆಂದ್ರೆ ಒಂದು ವೇಳೆ ಹನುಮಂತ ಇಲ್ಲದೇ ಇರ್ತಿದ್ರೆ, ಹನುಮಂತನಿಗೂ ರಾಮನಿಗೂ ಭೇಟಿ ಆಗದೇ ಇರ್ತಿದ್ರೆ, ಹನುಮಂತ ಲಂಕೆಗೆ ಹೋಗದೇ ಇರ್ತಿದ್ರೆ, ಸೀತೆಯ ಸುದ್ದಿ ರಾಮನಿಗೆ ಎಂದೂ ಸಿಗುತ್ತಿರಲಿಲ್ಲ. ಅಲ್ಲಿ ರಾಮಾಯಣ ಮುಂದೆ ಹೋಗ್ತಿತ್ತು, ಮುಂದಿನ ರಾಮನ ರಾಮರಾಮನ ಯುದ್ಧ, ಸೀತಾ ಸಮಾಗಮ ಏನೂ ಇಲ್ಲ. ಎಬ್ಬರಕ್ಕೆ ರಾಮಾಯಣದ ಕಥೆ ಮುಗಿದು ಹೋಗ್ತಿತ್ತು. ರಾಮಾಯಣದ ಕಥೆಗೆ ಚೆಲುವು ಕೊಟ್ಟವನು, ಚೆಲುವು ತಂದವನು ಹನುಮಂತ. ಆದ್ರಿಂದ ಅವನ ಕಥೆಗೆ ಸುಂದರಕಾಂಡ ಅಂತ ಹೆಸರು.
ಇಡೀ ರಾಮಾಯಣಕ್ಕೆ ಸೌಂದರ್ಯ ತಂದವನು ಹನುಮಂತ. ರಾಮನ ಕಥೆಗೆ ಒಂದು ಹೊಸ ಆಯಾಮ ತಂದವನು. ಅದನ್ನ ಎದಿನೋ ಹನುಮಾನ್ ನಸ್ಯಾತ್ ಆದರೆ ಎಂದರು ಸಖ ಸಖ. ಇದನ್ನು ಹೇಳ್ತಾರೆ ರಾಮಚಂದ್ರ. ಹನುಮಂತ ಇಲ್ಲದೆ ಇರ್ತಿದ್ರೆ ಪ್ರವೃತ್ತಿಯೊಮ್ಮೆ ಸೀತಾಯಾಹ ಜಾತುಂ ಕಷ್ಟ. ಸೀತೆಯ ಸುದ್ದಿ ಕೂಡ ಗೊತ್ತಾಗ್ತಿರ್ಲಿಲ್ಲ. ಸೀತೆಯ ಸುದ್ದಿ ಗೊತ್ತಾಗದೆ ಇದ್ರೆ ನಾನು ಲಕ್ಕಿಗೆ ಹೋಗ್ತೇ ಅಯೋಧ್ಯೆಗೆ ಹೋಗ್ತಿರ್ಲಿಲ್ಲ. ನಾನು ಅಯೋಧ್ಯೆಗೆ ಹೋಗದೇ ಇದ್ರೆ ಭರತ ಶತ್ರುಘ್ನ ಲಕ್ಷ್ಮಣ ಯಾರು ಉಳಿತಿರ್ಲಿಲ್ಲ. ಅವ್ರು ಉಳಿಯದೇ ಇದ್ರೆ ರಾಜ ಮಾತೆ ರಘುವಂಶವೇ ನಾಶವಾಗಿ ಹೋಗ್ತಿತ್ತು. ರಘುವಂಶ ನಾಶ ಆದ್ರೆ ಕಪಿಗಳು ಉಳಿತಾರ, ಕಪಿವಂಶ ನಿರ್ನಾಮ ಆಗ್ತಿತ್ತು. ದೊಡ್ಡ ಘೋರ ಮಾರೋದನಮ್ಮನ್ನೇ ಅಂತ ಇಡೀ ಪ್ರಪಂಚದಲ್ಲಿ ದೊಡ್ಡ ದುರಂತ ಆಗಿ ಹೋಗ್ತಿತ್ತು. ಎಲ್ಲ ದುರಂತದಿಂದ ಪಾರಾಗಿ ರಾಮಾಯಣ ಸುಖ ಅಂತ ಆದದ್ದು ಹನುಮಂತನಿಂದ. ಇಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಹನುಮಂತನದ್ದು ಕೊಡುಗೆ. ರಾಮಚಂದ್ರನ ಹತ್ರ ಬಂದು ಸುದ್ದಿ ಕೊಟ್ಟ, ಪ್ರಭು ಸೀತೆಯನ್ನು ಕಂಡೆ, ಹೀಗೆ ಹೀಗೆ ವಿವರ ರಾಮನಿಗೆ ಕಂಡಿದ್ದಂತೆ. ಅಪ್ಪ ನೀನು ಮಾಡಿದ ಉಪಕಾರಕ್ಕೆ ಏನು ಕೊಡಲಿ, ಕ್ಷಣ ಕೊಡಬೇಕು, ಏನು ಕೊಡಲಿ, ಏನು ಕೊಟ್ಟರು ಕಮ್ಮಿ ಇಲ್ಲಪ್ಪ. ನಿನಗೆ ಕೊಡುವಂಥದ್ದು ನನ್ನೂ ಏನೂ ಇಲ್ಲ. ಹನುಮಂತನ ಹತ್ರವೇ ಹನುಮಂತನ ಸೇವೆಗೆ ತಕ್ಕ ಕೊಡುಗೆ ಇಲ್ಲದೆ ಹೋಯಿತು. ಕಡೆಗೆ ಏನ್ ಮಾಡಿದ ರಾಮಚಂದ್ರ, ಸ್ವಾತ್ಮ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಗುರುವನ್ ಸಮಾಷ್ಟಿಷದ ಮುಂಪರಮಾಭಿತುಷ್ಟ. ಅಪ್ಪ ನಿನಗೆ ಕೊಡ್ಲಿಕ್ಕೆ ಏನೂ ಇಲ್ಲ. ಒಂದು ದುರ್ಲಭವಾದ ವಸ್ತು ಇದೆ ನನ್ನ ಹತ್ರ, ಯಾವುದು, ನಾನೇ ನನ್ನೇ ನಿನಗೆ ಕೊಟ್ಟಿದ್ದೇನೆ, ನಾನು ನಿನ್ನ ಸ್ವತ್ತು ಅಂತ. ಹಾಗೆ ಹೇಳಿ ನಿಜಿಯಾಗಿ ಅಪ್ಪಿಕೊಂಡಂತೆ. ಇನ್ನೇನು ಇಲ್ಲಪ್ಪ ನಿನ್ನ ಕೊಡ್ಲಿಕ್ಕೆ. ಹಾಗೆ ಏನಂದ್ರೆ ವಸುಪ್ರದ ಅಂದ್ರೆ ನಾವು ಬಯಸಿದ ಸಂಪತ್ತನ್ನು ಕೊಡುವವರು. ಏನೂ ಬೇಡ ಅಂತ ಕೇಳಿದಿತ್ತು ಬಿಟ್ಟರೆ, ಹನುಮಂತನಿಗೆ ಏನ್ ಬೇಕು ಅಂತ ಕೇಳಿದ್ರೆ ನನಗೇನು ಬೇಡ ಅಂತ ಅಂದ್ಬಿಟ್ಟ. ಹನುಮಂತ ಯಾಕೆ ಪ್ರಹ್ಲಾದನ ಹತ್ರ ನರಸಿಂಹ ಕೇಳಿದ, ಏನ್ ಬೇಕು ಕೇಳು. ಅವಾಗ ನಾನು ಏನು ನನ್ನನ್ನು ಇಷ್ಟು ಭಕ್ತಿ ಮಾಡಿದ್ಯಪ್ಪ, ಏನ್ ಬೇಕು ಕೇಳು, ನೀನು ಕೇಳಿದ್ದು ಕೊಡ್ತೇನೆ ಅಂತ ನರಸಿಂಹ. ಪ್ರಹ್ಲಾದನಿಗೆ ಸಿಟ್ಟು, ಏನು ಏನ್ ಬೇಕು ಕೇಳುವುದನ್ನು. ನೀನು ಭಕ್ತಿ ಮಾಡಿದ್ದಕ್ಕೆ, ನಾನು ನಿನ್ನನ್ನು ಭಕ್ತಿ ಮಾಡಿದ್ದಕ್ಕೆ ಪ್ರತಿಯಾಗಿ ನೀನು ನನಗೇನಾದ್ರು ಕೊಡುದು ಅಂತ ನಾನೇನು ಬುದ್ಧಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಂತ. ನನ್ನ ಮರ್ಯಾದೆ ತೆಗೀತಿ, ನೀನು ಬಿಡ್ತೀನಿ ನರಸಿಂಹ ಕಥೆಗಳ, ನನ್ನ ಮರ್ಯಾದೆ ತೆಗೀತಿ, ನಾನೇನು ಬುದ್ಧಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಂತ. ನನಗೇನು ಬೇಡ, ನಾನು ಏನಾದ್ರೂ ಬಯಸಿ ಭಕ್ತಿ ಮಾಡಿದ್ದಲ್ಲ. ಆದ್ರೂ ಏನಾದ್ರೂ ಬೇಕು ಅಂತ ನೀನು ಕೇಳ್ತೀಯಲ್ವಾ, ಕೇಳ್ತೀನಿ. ಏನ್ಬೇಕು ನನಗೆ ಈಗ ನಿನ್ನ ಹತ್ರ ಏನನ್ನು ಕೇಳಬೇಕು ಅನ್ನೋ ಆಸೆ ಇಲ್ಲ. ಆದರೆ ಮುಂದೆ ಎಂದಾದರೂ ಒಮ್ಮೆ ಕೂಡ ಏನನ್ನಾದ್ರೂ ನಿನ್ನ ಹತ್ರ ಕೇಳುವ ಬುದ್ಧಿಯನ್ನು ಕೊಡಬೇಡ, ಅದೇ ನಿನ್ನ ಕೆಲವು ವರ. ಇದು ಹಾಗೆ ಭಗವಂತರ ಬಳಿ ಇಂಥದ್ದು ಬೇಕು ಅಂತ ಕೇಳಿದವರಿಗೆ ವಸುಪ್ರದ ತಾನೇ ಸಂಪತ್ತು. ಭಗವಂತ ತನ್ನೇ ಕೊಟ್ಟು ಬಿಡ್ತಾನೆ, ಅದಕ್ಕಿಂತ ದೊಡ್ಡ ಸಂಪತ್ತು ಏನಿದೆ. ಎಲ್ಲ ಕಡೆ ವಾಸವಾಗಿರುವ ಭಗವಂತನೇ ವಸು, ಅವನನ್ನೇ ಕೊಟ್ಟು. ತಮಾಷೆ ಇದ್ರೆ ಒಟ್ಟಿಗೆ ಒಂದೇ ನಾಮ ಎರಡು ಬಾರಿ ಬಂತೆ ನೋಡಿ, ಎಲ್ಲಿಯೂ ಬರಲಿಲ್ಲ. ಪೂರ್ಣ ಪುರೀತ ಪುಣ್ಯ ಪುಣ್ಯಕೀರ್ತಿರ ನಾಮಯ ಮನೋಜವ ತೀರ್ಥಕರ ವಸುರೇತ ವಸುಪ್ರಧಾನ ವಸುಪ್ರಧಾನ ವಾಸುದೇವ ಅಂತ, ವಸುಪ್ರಧಾನ ವಸುಪ್ರಧಾನ ಅಂತ ಒಂದೇ ನಾಮ ಒಟ್ಟೊಟ್ಟಿಗೆ ಎರಡು ಬಾರಿ ಬಂದಿರೋದು ಇಲ್ಲಿ ಮಾತ್ರ. ಅವನು ವಸುಪ್ರಧ, ತನ್ನೇ ತಾನು ಕೊಡ್ತಾನೆ, ಬಯಸಿದ ಸಂಪತ್ತನ್ನು ಕೊಡ್ತಾನೆ, ದೇವತೆಗಳನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಐಹಿಕ ಸಂಪತ್ತನ್ನು ಕೊಡ್ತಾನೆ, ಏನು ಬೇಕಾದ್ರೂ ಕೊಡ್ತಾನೆ. ಅಷ್ಟೇ ಅಲ್ಲ, ಏನನ್ನೂ ಕೊಡುವುದಿಲ್ಲ. ಪ್ರಧಾನ ಅಂದ್ರೆ ಕೊಡುವವನು, ಇನ್ನೊಂದು ಅರ್ಥ ಕೊಡದವನು ಅಂತ. ಇದ್ದದನ್ನು ಕೂಡ ಕಸಿದುಕೊಳ್ತಾನೆ, ಕಸಿದುಕೊಳ್ಳುವವನು ಅಂತ. ನೀನು ದಾರಿ ತಪ್ಪಿದರೆ ನಿನ್ನ ಎಲ್ಲ ಸಂಪತ್ತನ್ನು ಕಸಿದುಕೊಳ್ತಾನೆ, ನಿನ್ನ ಎಲ್ಲ ಜ್ಞಾನವನ್ನ ಕಸಿದುಕೊಳ್ತಾನೆ. ಕೊಡುವವನು ಅವನೇ, ಕಸಿದುಕೊಳ್ಳುವವನು ಅವನೇ. ವಸುಪ್ರಧಾನ ವಸುಪ್ರಧಾನ, ಒಂದು ವಸುಪ್ರಧಾನ ಹೀಗೆ ಮತ್ತೊಂದು ವಸುಪ್ರಧಾನ ಹೀಗೆ. ಎಲ್ಲ ಸಂಪತ್ತನ್ನು ಕೊಡುವವನು ನಮ್ಮಲ್ಲಿ ಇದ್ದ ಎಲ್ಲ ಸಂಪತ್ತನ್ನು, ಜ್ಞಾನದ ಸಂಪತ್ತಿರಬಹುದು, ದುಡ್ಡಿನ ಸಂಪತ್ತಿರಬಹುದು, ಯಾವ್ಯಾವುದೋ ಸಂಪತ್ತು, ಅಧಿಕಾರದ ಏನು ಸಂಪತ್ತು ಇರಬಹುದು, ಎಲ್ಲವನ್ನು ಕಸಿದುಕೊಳ್ಳುವನು, ಅಯೋಗ್ಯ. ಇದಕ್ಕೆ ಉದಾಹರಣೆ ರಾವಣ. ಆಂಜನೇಯನಿಗೆ ವಸುಪ್ರಧ, ತನ್ನನ್ನೇ ತಾನು ಕೊಟ್ಟ. ರಾವಣನಲ್ಲಿ ಎಲ್ಲವೂ ಇತ್ತು. ಜಗತ್ತಿನಲ್ಲಿ ನಾವು ಯಾವುದನ್ನ ಸಂಪತ್ತು, ಸಿರಿ, ಸಾಮ್ರಾಜ್ಯ, ವೈಭವ, ಅಧಿಕಾರ, ಗತ್ತು ಅಂತ ಹೇಳ್ತೇವೆ, ಅದು ಎಲ್ಲವೂ ಇತ್ತು.
ಏನಿಲ್ಲ, ಅವನ ಹಸುವನ್ನೇ ಕಸುಕೊಂಡ, ಹಸುವನ್ನೇ ಅಲ್ಲ, ರಾವಣನ ಹಸುವನ್ನು ಕಸಿದುಕೊಂಡ, ರಾವಣನ ಹಸುವನ್ನೇ ಕಸಿದುಕೊಂಡ. ಪ್ರದ್ಯತಿ ಅಂದ್ರೆ ಕಸಿದುಕೊಳ್ಳುವ, ನಾಶ ಮಾಡುವವ, ಎಲ್ಲವನ್ನೂ ಕೊಡುವವ. ನಾವು ಅದನ್ನು ದುರುಪಯೋಗ ಮಾಡಿದರೆ ಎಲ್ಲವನ್ನು ಕಸಿದುಕೊಂಡು ಚಕ್ಕ ಶಾಸ್ತಿ ಮಾಡತಕ್ಕಂಥವ. ದೇವರ ಸಾಮ್ರಾಜ್ಯದಲ್ಲಿ ತಪ್ಪು ಮಾಡಿದವನು ಸುಳ್ಳು ಸಾಕ್ಷಿ ಹೇಳಿ ತಪ್ಪಿಸಿಕೊಳ್ಳುವಂತಿಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಒಳ್ಳೆಯದು ಮಾಡಿದವನಿಗೆ ಒಳ್ಳೆಯದನ್ನು, ಕೆಟ್ಟದ್ದು ಮಾಡಿದವನು ಕೆಟ್ಟದ್ದನ್ನು ಪಡೆಯಲೇಬೇಕು. ಈ ನಿಯಮಕ್ಕೆ ಭಂಗ ಇಲ್ಲ. ಆದ್ದರಿಂದ ಅವನು ಒಂದು ಪ್ರದ, ಇನ್ನೊಂದು ಪ್ರದ, ಕೊಡುವವನು ಕಸಿದುಕೊಳ್ಳುವನು. ವಸುಪ್ರದ ವಸುಪ್ರದ ಅಂಥ ವಾಸುದೇವ ಅಂದ್ರೆ ಏನು ಅನ್ನುವುದನ್ನ ನಾವು ವಸುಪ್ರದ ವಸುಪ್ರದ ಅಂತ ಈ ಎರಡು ನಾಮಗಳನ್ನು ಒಟ್ಟೊಟ್ಟಿಗೆ ನಾವು ನೆನಪು. ವಸುಪ್ರದೋ ವಾಸುದೇವೋ ವಸುರು ವಸುಮನಾಹವಿಹಿ ಸತ್ತತಿ ಸತ್ತತಿ ಸತ್ತಾ ಸತ್ಭೂತಿ ಸತ್ಪರಾಯಣ. ಮುಂದಿನ ಶ್ಲೋಕ ಇದರಲ್ಲಿ ಮೊದಲನೇ ಶಬ್ದ ವಸುಪ್ರದ, ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ಇನ್ನೂ ಅನೇಕ ಅರ್ಥಗಳನ್ನ ನಾವು ಅದರಲ್ಲಿ ಅನುಸಂಧಾನ ಮಾಡಬಹುದು. ಅದು ವಿವರಣೆ ಮಾಡ್ತಾ ಕೂತರೆ ಅದು ಮುಗಿಯದ ಅಂತಪಾಲವಿರದ ಕಡಲು. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮ ಎಷ್ಟು ವಿವರಣೆ ಮಾಡಿದರೆ ಮತ್ತಷ್ಟು ವಿವರಣೆಗಳು ಹೇಳದೆ ಉಳಿಯುತ್ತ. ಅದರಿಂದ ಅದನ್ನ ಸದ್ಯಕ್ಕೆ ನಿಲ್ಲಿಸಿ ನಾವು ಮುಂದೆ ಹೋಗೋಣ. ಒಂದು ಸಂಗತಿ, ಈ ವಿಷ್ಣು ಸಹಸ್ರನಾಮ ಆಗಲಿ ಯಾವುದೇ ಅಧ್ಯಾತ್ಮ ಗ್ರಂಥ ಆಗಲಿ ಇವೆಲ್ಲ ಅನುಭವಿಸಿ ತಿಳಿಯಬೇಕಾದ ಸಂಗತಿಗಳು ಹೊರತು ಓದಿ ತಿಳಿಯಬೇಕಾದ ಸಂಗತಿಗಳಲ್ಲ. ಪುಸ್ತಕ ಓದಿ ಅಧ್ಯಾತ್ಮದ ಗ್ರಂಥವನ್ನ, ಪುಸ್ತಕಗಳನ್ನ ಓದಿ ಓದಿನ ಬಲದಿಂದ ಬುಕ್ಕಿಶ್ ನಾಲೆಜ್ ಅಂತೇವಲ್ಲ, ಅದರಿಂದ ನಾವು ಅಧ್ಯಾತ್ಮದ ಗ್ರಂಥಗಳನ್ನ ಬರೆದು ಏನೂ ಉಪಯೋಗ ಇಲ್ಲ. ಯಾವುದಾದ್ರೂ ಒಂದು ಗ್ರಂಥ ನಾವು ರಚನೆ ಮಾಡಬೇಕಾಗಿದ್ದರೆ ಅಥವಾ ಒಂದು ಒಂದು ವಿಷಯದ ಬಗ್ಗೆ ನಾವು ಪ್ರವಚನ ಮಾಡಬೇಕಾಗಿದ್ದರೆ ಅದರ ಹಿಂದೆ ಓದು ಇದ್ದು ಏನು ಉಪಯೋಗ ಇಲ್ಲ. ಎಷ್ಟು ಓದಿದರೂ ಏನು ಉಪಯೋಗ ಇಲ್ಲ. ಅದರ ಹಿಂದೆ ಅನುಭೂತಿ ಇರಬೇಕು. ಆ ಅನುಭವದಿಂದ ಅದು ತನ್ನ ತಾನೇ ಸ್ಪಾಂಟೇನಿಯಸ್ ಆಗಿ ಬರಬೇಕು. ಇಲ್ಲದೇ ಇದ್ರೆ ಯಾರಿಗೂ ವೇದಾಂತದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಬರೆಯುವ ಅಥವಾ ಹೇಳುವ ಅಧಿಕಾರ ಬರುವುದಿಲ್ಲ. ಈ ಅಧಿಕಾರ ಸಂಪತ್ತಿ ಅನ್ನುವುದು ಒಳಗಿನಿಂದ ತನ್ನತಾನೇ ಬಂದಾಗ ತನ್ನಷ್ಟಕ್ಕೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ತನ್ನ ತಾನೆ ಬರಲಿಲ್ಲ ಅಂದ್ರೆ ನಾವು ಪುಸ್ತಕ ಬುಕ್ಕಿಶ್ ನಾಲೆಜ್ ಅಂದ್ರೆ ಬರಲಿಲ್ಲ ಅಂತ ಅರ್ಥ. ಈ ಮಾನದಂಡದಿಂದ ನಾವು ವೇದಾಂತವನ್ನ, ನಮಗೆ ಎಷ್ಟು ಒಲಿದಿದೆ ವೇದಾಂತ ಅನ್ನುವುದನ್ನ ಎಲ್ಲರೂ ಅನುಸಂಧಾನ ಮಾಡುವುದು, ತಿಳಿಯೋದು, ಅಳಿಯೋದು ಸಾಧ್ಯ. ಅದಕ್ಕೇನೆ ಅವನು ವಸುಪ್ರದ ಅಂತ. ವಸು ಅಂದರೆ ಜ್ಞಾನದ ಸಂಪತ್ತು, ಮಟೀರಿಯಲ್ ವೆಲ್ತಾ ಇದ್ದಾನೆ, ಜ್ಞಾನದ ಸಂಪತ್ತನ್ನ ಕೊಡತಕ್ಕವ. ಅದರಿಂದ ನಮಗೆ ಗೊತ್ತಾಗುವ ಸಂಪತ್ತು ಏನಂದ್ರೆ ವಾ ಮತ್ತು ಸು. ವಾ ಅಂದ್ರೆ ಜ್ಞಾನ, ಸು ಅಂದ್ರೆ ಆನಂದ ಸಂಸ್ಕೃತಿ. ವಂ ಜ್ಞಾನ, ಸು ಅಂದ್ರೆ ಸುಖ, ಆನಂದಮಯವಾದ ಜ್ಞಾನ. ಆ ಒಳಗಿನಿಂದ ಆ ಅರಿವಿನ ಆನಂದ ಅರಳಿಕೊಳ್ಳುತ್ತೆ. ಆ ಅರಿವಿನ ಆನಂದ ಒಳಗಿನಿಂದ ಅರಳಿಕೊಂಡಾಗ ಹೊರಗಿನ ಯಾವ ಸಲಕರಣೆಯೂ ಬೇಡ, ಯಾವುದರ ನೆರವು ಬೇಡ, ಯಾವ ಪುಸ್ತಕವೂ ಬೇಡ, ಯಾವ ಓದು ಬೇಡ. ಆ ಸ್ಥಿತಿಯಲ್ಲಿ ಆನಂದಮಯವಾಗಿರುತ್ತೆ ಮನಸ್ಸು. ಈ ಸ್ಥಿತಿಯನ್ನು ಮುಟ್ಟಿದವನಿಗೆ ಅಧ್ಯಾತ್ಮವಾದ ಮೇಲೆ ಅಧಿಕಾರ ಬರುತ್ತೆ. ಇಲ್ಲದೆ ಇದ್ರೆ ನಾವು ನೂರಾರು ಪುಸ್ತಕಗಳನ್ನು ಓದಿಯೂ ಏನು ಉಪಯೋಗ ಇಲ್ಲ. ಯಾಕೆಂದ್ರೆ ಸುಮ್ಮನೆ ಸಿಂಪ್ಲಿ ಕೋಟಿಂಗ್ ಸೋ ಮೆನಿ ಬುಕ್ಸ್. ಇವತ್ತಿನ PhD ಥೀಸಿಸ್ಗಳ ತರ ಆ ಪುಸ್ತಕದ ಒಂದಿಷ್ಟು ಕೊಟೇಶನ್, ಈ ಪುಸ್ತಕದ ಒಂದಿಷ್ಟು ಕೊಟೇಶನ್, ಒಂದು ಹತ್ತಾರು ಲೇಖಕರ ಪುಸ್ತಕಗಳನ್ನು ಕೋಟ್ ಮಾಡಿ ಒಂದು ಥೀಸಿಸ್ ಬರೆದ್ಬಿಟ್ರೆ PhD ಸಿಗುತ್ತೆ ಯೂನಿವರ್ಸಿಟಿ ಸುಲಭವಾಗಿ. ಅದೆಲ್ಲ ಯಾವ ಕೊಟೇಶನ್ ಇಲ್ಲದೆ ನಮ್ಮ ಹೃದಯ ಮಾತನಾಡಬೇಕು. ಆಗ ಮಾತ್ರ ಅಧ್ಯಾತ್ಮದ ಬಗ್ಗೆ ಮಾತನಾಡುವ ಅಧಿಕಾರ ಅಥವಾ ಬರೆಯುವ ಅಧಿಕಾರ. ಅದು ಒಳಗಿನಿಂದ ಆನಂದಮಯವಾಗಿ ಬರಬೇಕು, ಪ್ರಯಾಸದಿಂದ, ತಿಣಿಕಿ ತಿಣಿಕಿ ಅಲ್ಲ, ಆನಂದಮಯವಾಗಿ ಹೊರಗೆ. ಅದು ಆನಂದವಾಗಿ ಅರಿವು ಆನಂದವಾಗಿ ಹೊರಕ್ಕೆ ಚಿಮ್ಮಬೇಕು. ಅದು ಕಾಡುವವರೆಗೂ ಆನಂದ, ಕೇಳುವವರೆಗೂ ಆನಂದ. ಆ ಸ್ಥಿತಿ ತಲುಪುವಾಗ ವೇದಾಂತ ನಮಗೆ ಒಲಿಯಿತು. ಅದಕ್ಕೆ ಭಗವಂತ ವಸುಪ್ರದ.